ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಂಜಾಬ್ನ ಪರಿಸ್ಥಿತಿ ಇನ್ನೂ ಬೆಂಕಿ ಕುಂಡದ ಹಾಗಿದೆ. ಅಲ್ಲಿ ಇಂಟರ್ನೆಟ್ ಸೇವೆಗಳ ಕಡಿತವನ್ನು ಮುಂದುವರಿಸ್ತಾ ಇದ್ದಾರೆ. ವಾರಿಸ್ ಪಂಜಾಬ್ದೆ ಮುಖ್ಯಸ್ಥ ಹಾಗೂ ಖಲಿಸ್ತಾನಿ ಉಗ್ರ ಅಮೃತ್ಪಾಲ್ ಸಿಂಗ್ ಭೇಟೆಗಾಗಿ ಪೊಲೀಸರ ಪ್ರಯತ್ನಗಳು ಮುಂದುವರಿತಾ ಇವೆ. ಈ ಮಧ್ಯೆ ಅಮೃತ್ಪಾಲ್ ಪೊಲೀಸರ ಕಣ್ತಪ್ಪಿಸಿ ಹೇಗೆ ಪರಾರಿಯಾದ ಮತ್ತು ಅವನಿಗಿರೋ ಪಾಕಿಸ್ತಾನದ ಲಿಂಕ್ಗಳೇನು, ದುಬೈಯಲ್ಲಿದ್ದವನು ಏಕಾಏಕಿ ಪಂಜಾಬ್ಗೆ ವಾಪಸ್ ಬರೋದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಗೊತ್ತಾಗ್ತಾ ಇವೆ. ಇದರ ಜೊತೆಗೆ ಅಮೆರಿಕ, ರೋಮ್, ಕೆನಡಾ, ಆಸ್ಟ್ರೇಲಿಯಾ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಭಾರತೀಯ ರಾಯಭಾರ ಕಚೇರಿಗಳನ್ನು ಗುರಿ ಮಾಡಿಕೊಂಡು ದಾಳಿಗಳು ಪ್ರತಿಭಟನೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಭಾರತ ಹಾಗೂ ವಿದೇಶಗಳಲ್ಲಿನ ಸಿಖ್ಖರು ಕೂಡ ಖಲಿಸ್ತಾನಿಗಳ ಕೃತ್ಯವನ್ನು ವಿರೋಧಿಸಿ ಒಂದಷ್ಟು ಪ್ರತಿಭಟನೆ ಮೆರವಣಿಗೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪಂಜಾಬ್ ವಿದ್ಯಮಾನಗಳ ಕುರಿತು ಲೇಟೆಸ್ಟ್ ಅಪ್ಡೇಟ್ಸ್ ಏನು? ಯಾರು ಈ ಅಮೃತ್ಪಾಲ್? ಇವನ ಭಾರತದ ಆಗಮನಕ್ಕೂ ಪಾಕಿಸ್ತಾನಕ್ಕೂ ಇರೋ ನಂಟೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ಸೈಸೆಕ್ನ ಒಂದು ಸಣ್ಣ ಸೈಬರ್ ಸಲಹೆಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ಯಾವುದೇ ವಸ್ತುಗಳನ್ನು ಕೂಡ ಆನ್ಲೈನ್ ಅಲ್ಲಿ ಖರೀದಿ ಮಾಡೋದನ್ನ ಶುರು ಮಾಡಿದ್ದೀವಿ. ಆನ್ಲೈನ್ ಅಲ್ಲಿ ಖರೀದಿ ಮಾಡೋದು ತಪ್ಪಲ್ಲ, ಆದ್ರೆ ಕಂಡ ಎಲ್ಲ ವಸ್ತುಗಳನ್ನ ಆನ್ಲೈನ್ ಅಲ್ಲೇ ಖರೀದಿ ಮಾಡೋ ಭರದಲ್ಲಿ ನಾವು ಖರೀದಿ ಮಾಡ್ತಾ ಇರೋ ಆನ್ಲೈನ್ ಸೈಟ್ ಎಷ್ಟು ಸೇಫ್ ಅನ್ನೋದನ್ನ ನೋಡ್ಕೊಳ್ಳದೆ ಅಲ್ಲಿ ಖರೀದಿ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿಯಲ್ಲ. ಸಾಕಷ್ಟು ಬಾರಿ ಮಾರುಕಟ್ಟೆಯಲ್ಲಿ ಸಿಗದ ವಸ್ತುಗಳನ್ನ ಮಾರುಕಟ್ಟೆಯ ದರಕ್ಕಿಂತಲೂ ಕಡಿಮೆ ದರಕ್ಕೆ ನಮಗೆ ಕೊಡೋ ಹಾಗೆ ಆನ್ಲೈನ್ ಸೈಟ್ಗಳು ಜಾಹೀರಾತುಗಳನ್ನು ಕೊಡುತ್ತವೆ. ನಾವು ಅದನ್ನ ನಂಬಿ ಆ ಸೈಟ್ಗಳ ಮೂಲಕ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಹೋದ್ರೆ ನಮಗಲ್ಲಿ ಖಂಡಿತ ವಂಚನೆ ಆಗುತ್ತೆ. ಯಾಕೆಂದ್ರೆ ಇಂಥ ಸಾಕಷ್ಟು ಇ ಪೋರ್ಟಲ್ಗಳಲ್ಲಿ ಮೊದಲೇ ಹಣ ಪಾವತಿ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಕ್ಯಾಶ್ ಆನ್ ಡೆಲಿವರಿಗೆ ಅವಕಾಶ ಇಲ್ಲ ಅಂತ ಹೇಳಲಾಗಿರುತ್ತೆ. ಇಂಥ ಸೈಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಖರೀದಿಯನ್ನು ಮಾಡೋದಕ್ಕೆ ಹೋಗಬೇಡಿ. ಮತ್ತು ಅಕಸ್ಮಾತ್ ನೀವಲ್ಲಿ ಮಾಡೋ ಖರೀದಿಗಳ ಸಂದರ್ಭದಲ್ಲಿ ಕೂಡ ನಿಮ್ಮ ಅನಗತ್ಯ ಮಾಹಿತಿಯನ್ನು ಅಲ್ಲಿ ಕೊಡೋದಕ್ಕೆ ಹೋಗಬೇಡಿ. ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ನೀವೇನೇ ಖರೀದಿ ಮಾಡೋದಿದ್ರೆ ಕ್ಯಾಶ್ ಆನ್ ಡೆಲಿವರಿ ಸೌಲಭ್ಯವನ್ನು ನೋಡಿ ಮತ್ತು ಆ ಸೈಟ್ಗಳ ವಿಶ್ವಾಸಾರ್ಹತೆಯನ್ನ ಖಚಿತಪಡಿಸಿಕೊಂಡು ಆಮೇಲೆ ಖರೀದಿಗಳನ್ನು ಮಾಡಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, ಅಮೃತ್ಪಾಲ್ ಸಿಂಗ್ ಇನ್ನು ಪೊಲೀಸರಿಗೆ ಸಿಕ್ಕಿಲ್ಲ. ಈ ಮಧ್ಯೆ ಅವನನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಗ್ಯಾರಂಟಿ ಎನ್ಕೌಂಟರ್ ಮಾಡ್ತಾರೆ ಅನ್ನೋ ಸುದ್ದಿ ಹಬ್ಬಿಸುವ ಕೆಲಸ ಕೂಡ ನಿರಂತರವಾಗಿ ನಡೀತಾ ಇದೆ. ಇದರ ಮಧ್ಯೆ ಅಮೃತ್ಪಾಲ್ ಸಿಂಗ್ ಹೇಗೆ ತಪ್ಪಿಸ್ಕೊಂಡು ಹೋದ ಅನ್ನೋದನ್ನ ಹೇಳೋದಕ್ಕೆ ಬೇಕಾಗುವ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗ್ತಾ ಇವೆ. ಮೊನ್ನೆ ಪೊಲೀಸರು ಅಮೃತ್ ಸಿಂಗ್ ನನ್ನ ಚೇಸ್ ಮಾಡಿದ್ರಲ್ಲ, ಅವನು ತನ್ನ ಬೆಂಗಾವಲು ಪಡೆಯ ಜೊತೆ 5 ವಾಹನಗಳಲ್ಲಿ ಜಲಂಧರ್ನಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಅವನ ವಾಹನಗಳು ಹೊರಟ ಮತ್ತು ಅದರಲ್ಲಿ ಅವನಿರೋ ವಿಡಿಯೋ ಒಂದು ಟೋಲ್ ಪ್ಲಾಜಾದ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಅಲ್ಲಿ ಮೆರ್ಸಿಡಿಸ್ ಅಲ್ಲಿ ಅಮೃತ್ಪಾಲ್ ಸಿಂಗ್ ಮುಂದಿನ ಸೀಟಲ್ಲಿ ಕೂತಿದ್ದಾನೆ. ಇನ್ನು ಮೆರ್ಸಿಡಿಸ್ ನ ಹಿಂದೆ 2 ಎಂಡೋರ್ಗಳು ಮತ್ತು 1 ಇಸುಜು ವಾಹನಗಳು ಬರುತ್ತವೆ. ಇಷ್ಟು ವಾಹನಗಳಲ್ಲಿ ಅಮೃತ್ಪಾಲ್ ನ ಬೆಂಬಲಿಗರು ಬಾಡಿಗಾರ್ಡ್ಗಳು ಕೂತಿದ್ರು. ಸ್ವಲ್ಪ ಮುಂದೆ ಹೋದ ನಂತರ ಇನ್ನೊಂದು ವಿಡಿಯೋದಲ್ಲಿ ಬರೀ ಬ್ರೆಜಾ ಮಾತ್ರ ಕಂಡು ಬರುತ್ತೆ, ಅದರಲ್ಲಿ ಅಮೃತ್ಪಾಲ್ ಇದ್ದಾನೆ. ಈ ವಾಹನಗಳನ್ನ ಬೆನ್ನಟ್ಟಿ ಬರುವ ಪೊಲೀಸರು ಬ್ರೆಜಾನ ಹೊರತುಪಡಿಸಿ ಇನ್ನುಳಿದ 4 ವಾಹನಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದರೆ ಅವರಿಗೆ ಬ್ರೆಜಾ ಸಿಕ್ಕಿಲ್ಲ. ಹಾಗಂತ ಅಮೃತ್ಪಾಲ್ ತನ್ನ ಮುಂದಿನ ಪ್ರಯಾಣವನ್ನ ಇನ್ನು ಬ್ರೆಜಾದಲ್ಲೇ ಮುಂದುವರಿಸ್ತಾ ಇದ್ದಾನೆ ಅಂತಲ್ಲ, ಅವನು ಹಾಗೂ ಅವನ ಅನುಚರರು ಮುಂದೆ 2 ಬೈಕುಗಳಲ್ಲಿ ಹೋದ್ರು ಅನ್ನೋ ಮಾಹಿತಿ ಕೂಡ ಹೊರಬಂದಿದೆ. ಅಂದ್ರೆ ಪೊಲೀಸರ ಕಣ್ಣು ತಪ್ಪಿಸಿ ಹೋಗೋದಕ್ಕೆ ಅಮೃತ್ಪಾಲ್ ಇಷ್ಟೆಲ್ಲ ವಾಹನಗಳನ್ನು ಬಳಸಿದ್ದಾನೆ. ಅವನು ಈಗಲೂ ಎಲ್ಲಿದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವನಿಗಾಗಿ ಹುಡುಕಾಟವನ್ನು ತೀವ್ರಗೊಳಿಸಿದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಪಂಜಾಬ್ನ ಎಲ್ಲ ಗಡಿಗಳನ್ನು ಮುಚ್ಚಿ ಅವನು ಎಲ್ಲೂ ಹೊರ ಹೋಗದ ಹಾಗೆ ತಡೆಯುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನೋದು ಪೊಲೀಸರು ಹೇಳ್ತಾ ಇರೋ ಮಾತು. ಆದ್ರೆ ಒಂದು ರಾಜ್ಯದ ಎಲ್ಲ ಗಡಿಗಳನ್ನ ಮುಚ್ಚಿದೀವಿ ಅಂದ್ಕೊಳ್ಳೋದೇ ಒಂಥರ ಭ್ರಮೆ. ಯಾಕೆಂದ್ರೆ ಇವರು ಏನೇ ಬ್ಯಾರಿಕೇಡ್ಗಳನ್ನ ಹಾಕಿದ್ರು, ಪೊಲೀಸರನ್ನ ನಿಲ್ಲಿಸಿದ್ರು, ಮುಖ್ಯ ರಸ್ತೆಗಳು ಹಾಗೂ ಹೆದ್ದಾರಿಗಳಲ್ಲಿ ಹಾಕಬಹುದೇ ಹೊರತು ಎಲ್ಲಿಂದಲೂ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಆಗದ ಹಾಗೆ ಇಡೀ ರಾಜ್ಯದ ಎಲ್ಲ ಗಡಿಗಳನ್ನ ಮುಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಅಮೃತ್ಪಾಲ್ ಹಿಂದೆ ಬಬ್ಬರ್ ಖಾಲ್ಸಾ ಸಂಘಟನೆ ಹಾಗೂ ಪಾಕಿಸ್ತಾನದ ISIಗಳಿವೆ ಅನ್ನೋ ಮಾಹಿತಿ ಕೂಡ ಹೊರಬರ್ತಾ ಇದೆ. ದುಬೈಯಲ್ಲಿದ್ದ ಈ ಅಮೃತ್ಪಾಲ್ ಸಿಂಗ್ ಅಲ್ಲೇ ಪಾಕಿಸ್ತಾನದ ISI ಸಂಪರ್ಕಕ್ಕೆ ಬಂದ. ಆನಂತರ ಅವನನ್ನ ಅಲ್ಲಿಂದ ಅಮೆರಿಕಾಗೆ ಕಳುಹಿಸಲಾಯಿತು. ಅವನಿಗೆ ಅಮೆರಿಕಾದಲ್ಲಿ ತರಬೇತಿ ಕೊಡಲಾಯಿತು. ಇದಾದ ನಂತರ ಕಳೆದ ವರ್ಷ ಅಮೃತ್ಪಾಲ್ ನನ್ನ ಪಂಜಾಬ್ಗೆ ಕಳುಹಿಸಿಕೊಡಲಾಯಿತು. ಇವನು ಇಲ್ಲಿಗೆ ಬಂದಿರೋದೇ K2 ಅಂದ್ರೆ ಖಲಿಸ್ತಾನ್ ಚಳವಳಿಯ 2 ಭಾಗವನ್ನ ಮುಂದುವರಿಸೋದಕ್ಕೆ ಅನ್ನೋದು ಪೊಲೀಸರು ಇದುವರೆಗೆ ಸಂಗ್ರಹಿಸಿರುವ ಸಾಕ್ಷ್ಯಾಧಾರಗಳಿಂದ ಗೊತ್ತಾಗ್ತಾ ಇರೋ ಮಾಹಿತಿ. ಇನ್ನು ಇಂಗ್ಲೆಂಡ್ ಅಲ್ಲಿರುವ ಅವತಾರ್ ಸಿಂಗ್ ಖಂಡಾ ಎಂಬುವನ ಜೊತೆ ಈ ಅಮೃತ್ ಸಿಂಗ್ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದ್ದ ಅನ್ನೋದು ಮತ್ತು ಅವನ ಮೂಲಕ ಇವನಿಗೆ ಸಾಕಷ್ಟು ಹಣ ಹರಿದು ಬಂದಿದೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳಿದ್ದು ಈ ಬಗ್ಗೆಯೂ ತನಿಖೆ ನಡೀತಾ ಇದೆ. ಈ ಖಂಡ ಬಬರ್ ಖಾಲ್ಸಾ ನಾಯಕ ಪರಮಜಿತ್ ಸಿಂಗ್ ಪೊಮ್ಮಾನ ಖಾಸಾ ಶಿಷ್ಯ ಹಾಗೂ ಸದ್ಯಕ್ಕೆ ಬಬರ್ ಖಾಲ್ಸಾ ಸಂಘಟನೆಯ ಬ್ರಿಟನ್ ವಿಭಾಗವನ್ನು ನೋಡ್ಕೊಳ್ತಾ ಇರೋದು ಕೂಡ ಇದೇ ಖಂಡ. ಅವನು ನೇರವಾಗಿ ಅಮೃತ್ ಜೊತೆ ಸಂಪರ್ಕದಲ್ಲಿದ್ದಾನೆ. ಹಾಗೆ ಅಮೆರಿಕ, ಬ್ರಿಟನ್, ಕೆನಡಾ, ಆಸ್ಟ್ರೇಲಿಯಾ, ಇಟಲಿ ಮತ್ತು ಜರ್ಮನಿಗಳಲ್ಲಿನ ಖಲಿಸ್ತಾನಿ ಬೆಂಬಲಿಗರು ಈ ಆಪರೇಷನ್ K2ಗೆ ಕೋಟ್ಯಂತರ ರೂಪಾಯಿ ಹಣ ಸಹಾಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗ್ತಾ ಇದೆ ಅನ್ನೋದು ಇಂಡಿಯಾ ಟುಡೇ ವರದಿಯ ಸಾರಾಂಶ.
ಇನ್ನು ಐಎಸ್ಐ ಮೂಲಕ ತರಬೇತಿ ಪಡೆದ ಹಾಗೂ ಭಾರತದಲ್ಲಿ ಪ್ಲಾಂಟ್ ಮಾಡಲ್ಪಟ್ಟ ಈ ಅಮೃತ್ಪಾಲ್ ಸಿಂಗ್ ಪಂಜಾಬ್ ಅಲ್ಲಿ ದೊಡ್ಡ ಮಟ್ಟದ ಡ್ರಗ್ಸ್ ನೆಟ್ವರ್ಕ್ ಅನ್ನು ನಡೆಸ್ತಾ ಇದ್ದಾನೆ. ಆದರೆ ಸಿಖ್ ಯುವಕರನ್ನ ದಾರಿ ತಪ್ಪಿಸೋದಕ್ಕೆ ಡ್ರಗ್ಸ್ ವಿರುದ್ಧ ಮಾತಾಡ್ತಾನೆ, ಶುದ್ಧೀಕರಣದ ಬಗ್ಗೆ ಪ್ರವಚನ ಮಾಡ್ತಾನೆ ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದ್ದು, ಪಾಕಿಸ್ತಾನದ ಪಂಜಾಬ್ ಗಡಿಯ ಮೂಲಕ ಡ್ರೋನ್ಗಳು ಹೊತ್ತು ತರುವ ಆಯುಧಗಳು ಹಾಗೂ ಡ್ರಗ್ಸ್ ನೇರವಾಗಿ ಖಲಿಸ್ತಾನಿಗಳನ್ನ ಸೇರ್ತಾ ಇವೆ ಅನ್ನೋದು ಪಂಜಾಬ್ ಪೊಲೀಸರು ಹೇಳ್ತಾ ಇರೋ ಮಾತು. ಇನ್ನು ಈಗಾಗಲೇ ಇವನು ಒಟ್ಟು 114 ಮಂದಿ ಅನುಚರರನ್ನ ಬಂಧಿಸಲಾಗಿದೆ, ಅವರೆಲ್ಲರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಆ ಪೈಕಿ ಕೆಲವರನ್ನ ಅಸ್ಸಾಂನ ದಿಬ್ರುಗಢ್ ಜೈಲಿಗೆ ಕಳುಹಿಸಲಾಗಿದೆ, ಇನ್ನು ಕೆಲವರನ್ನ ಹಾಗೂ ಇನ್ನು ಮುಂದೆ ಬಂಧನಕ್ಕೊಳಗಾಗುವವರನ್ನ ದಕ್ಷಿಣದ ಜೈಲುಗಳಿಗೆ ಕೂಡ ಕಳುಹಿಸಲಾಗುತ್ತೆ. ಆ ಮೂಲಕ ಪಂಜಾಬ್ ಅಲ್ಲಿ ಗಲಾಟೆಗಳಾಗದ ಹಾಗೆ ನೋಡಿಕೊಳ್ಳುವ ಪ್ರಯತ್ನಕ್ಕೆ ಅಲ್ಲಿನ ಸರ್ಕಾರ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಂಧಿತರು ಕೊಟ್ಟ ಮಾಹಿತಿಯ ಪ್ರಕಾರ ದೆಹಲಿ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಪೊಲೀಸರು ದಾಳಿಗಳನ್ನು ಮಾಡಿದ್ದಾರೆ, ಅಲ್ಲಿ ಭಾರಿ ಪ್ರಮಾಣದ ಆಯುಧಗಳು ಮದ್ದುಗುಂಡುಗಳು ಸಿಕ್ಕಿವೆ. ಈ ಮಧ್ಯೆ ಅಮೃತ್ಪಾಲ್ ಸಿಂಗ್ ತನ್ನದೇ ಆದ ಒಂದು ಖಾಸಗಿ ಸೇನಾ ಪಡೆಯನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಹೋಗ್ತಾ ಇದ್ದ, ಅವರಿಗಾಗಿ ಬುಲೆಟ್ ಪ್ರೂಫ್ ಜಾಕೆಟ್ ಗಳನ್ನು ಕೂಡ ಸಿದ್ಧ ಮಾಡಿಸ್ತಾ ಇದ್ದ, ಅದನ್ನು ತಯಾರು ಮಾಡೋದಕ್ಕೆ ದೆಹಲಿಯಲ್ಲಿ ಆರ್ಡರ್ ಕೊಟ್ಟಿದ್ದ. ಅಂತ 35 ಜಾಕೆಟ್ ಗಳನ್ನ ವಶಪಡಿಸಿಕೊಂಡಿದ್ದೀವಿ ಅಂತ ಪೊಲೀಸರು ತಿಳಿಸ್ತಾ ಇದ್ದಾರೆ. ಆ ಜಾಕೆಟ್ ಗಳ ಮೇಲೆ AKF ಅನ್ನೋ ಹೆಸರಿದೆ, ಹಾಗಂದ್ರೆ ಆನಂದಪುರ್ ಖಾಲ್ಸಾ ಫೋರ್ಸ್ ಅಂತ ಅರ್ಥ. ಇದು ಇವನ ಖಾಸಗಿ ಸೇನೆಗೆ ಇಡಲಾಗಿದ್ದ ಹೆಸರು. ಇನ್ನು ಆನಂದಪುರ್ ಖಾಲ್ಸಾ ಫೋರ್ಸ್ ಅನ್ನೋ ಹೆಸರೇ ಯಾಕೆ ಗೆಳೆಯರೇ, ಈ ಖಲಿಸ್ತಾನ್ ಚಳವಳಿ ಇದೆಯಲ್ಲ, ಇದಕ್ಕೂ ಆನಂದಪುರಕ್ಕೂ ತುಂಬಾನೇ ಹತ್ತಿರದ ನಂಟಿದೆ. ಪ್ರತ್ಯೇಕ ಪಂಜಾಬ್ ಅಥವಾ ಖಲಿಸ್ತಾನ ಅನ್ನೋ ಘೋಷಣೆ ಶುರುವಾಗಿದ್ದು ಆನಂದಪುರ ರೆಸೊಲ್ಯೂಷನ್ ನಲ್ಲಿ. ಅವತ್ತಿಗೆ ಪಂಜಾಬ್ ಅಲ್ಲಿ ಅಕಾಲಿ ದಳ ಹಾಗೂ ಕಾಂಗ್ರೆಸ್ ಪಕ್ಷಗಳ ನಡುವೆ ರಾಜಕೀಯ ಜಿದ್ದಾಜಿದ್ದಿ ನಡೀತಿತ್ತು, ಮತ್ತು ಪ್ರತಿ ಬಾರಿಯೂ ಅಕಾಲಿ ದಳ ಸರ್ಕಾರ ರಚನೆಯಾದ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ರಾಷ್ಟ್ರಪತಿ ಆಡಳಿತ ಹೇರುವ ಅಥವಾ ಅಲ್ಲಿನ ಸರ್ಕಾರವನ್ನು ಪದಚ್ಯುತಗೊಳಿಸಿ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡೋ ಕೆಲಸಕ್ಕೆ ಮುಂದಾಗ್ತಾ ಇತ್ತು. ಹೀಗಾಗಿ ಅಕಾಲಿ ದಳ ಕಾಂಗ್ರೆಸ್ ವಿರುದ್ಧ ತೀವ್ರ ಅಸಮಾಧಾನಗೊಂಡಿದ್ದ ಕಾಲ ಅದು. ಅದರ ಜೊತೆಗೆ ರಾಜ್ಯದಲ್ಲಿ ಅಕಾಲಿ ದಳ ಸಂಪೂರ್ಣವಾಗಿ ಚುನಾವಣೆಯಲ್ಲಿ ಸೋತ್ಹೋಯಿತು. ಹೀಗಾಗಿ ಅವರು ಅಲ್ಲಿ ಮತ್ತೆ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸೋದಕ್ಕೆ ಶುರು ಮಾಡಿದ್ದು ಸಿಖ್ ಪ್ರತ್ಯೇಕತಾವಾದ ಹಾಗೂ ಸಿಖ್ ಅಸ್ಮಿತೆ. ಇದರ ಹಿನ್ನೆಲೆಯಲ್ಲಿ ಆನಂದಪುರದಲ್ಲಿ ನಡೆದ ಸಮ್ಮೇಳನದಲ್ಲಿ ಪಂಜಾಬ್ಗೆ ಸ್ವಾಯತ್ತತೆಯನ್ನು ಕೊಡಬೇಕು, ರಕ್ಷಣೆ ಹಾಗೂ ವಿದೇಶಾಂಗ ವ್ಯವಹಾರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅಧಿಕಾರಗಳು ರಾಜ್ಯ ಸರ್ಕಾರದ ಕೈಯಲ್ಲೇ ಇರೋ ಹಾಗಾಗಬೇಕು, ಪಂಜಾಬ್ ವಿಶೇಷ ಸ್ಥಾನಮಾನಗಳನ್ನು ಪಡಿಬೇಕು, ಸಿಖ್ ಅನ್ನೋದು ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಪಡಿಬೇಕು ಮುಂತಾದ ಒಂದಷ್ಟು ಬೇಡಿಕೆಗಳನ್ನು ಒಳಗೊಂಡ ನಿರ್ಧಾರವನ್ನ ಆನಂದಪುರದಲ್ಲಿ ತಗೋತಾರೆ. ಅದನ್ನು ಆನಂದಪುರ್ ರೆಸೊಲ್ಯೂಷನ್ ಅಂತ ಕರೆಯಲಾಯಿತು. ಮುಂದೆ ಇದೇ ಆನಂದಪುರ್ ರೆಸೊಲ್ಯೂಷನ್ ಪ್ರತ್ಯೇಕ ಸಿಖ್ ದೇಶದ ರಚನೆಯ ಒತ್ತಾಯಕ್ಕೆ ಕಾರಣ ಆಗುತ್ತೆ. ಭಿಂದ್ರನ್ವಾಲಯ ವಿಪರೀತವಾದದ ಮೂಲ ಕೂಡ ಇದೇ ಆನಂದಪುರ ರೆಸೊಲ್ಯೂಷನ್. ಹೀಗಾಗಿ ಇಲ್ಲಿ ಕೂಡ ಬಬರ್ ಖಾಲ್ಸಾದಿಂದ ನಿಯುಕ್ತನಾದ ಈ ಮಾಜಿ ಲಾರಿ ಡ್ರೈವರ್ ತನ್ನ ಖಾಸಗಿ ಸೇನಾ ಪಡೆಗೆ ಆನಂದಪುರ್ ಖಾಲ್ಸಾ ಫೋರ್ಸ್ ಅನ್ನೋ ಹೆಸರನ್ನು ಇಟ್ಕೊಂಡಿದ್ದಾನೆ. ಇನ್ನು ಈ ಖಲಿಸ್ತಾನ್ ಚಳವಳಿಗೆ ಮೊದಲಿಂದಲೂ ಬೆಂಬಲವಾಗಿ ನಿಂತಿರೋದು ಪಾಕಿಸ್ತಾನ ಅನ್ನೋದು ಹೊಸ ವಿಷಯ ಏನಲ್ಲ. ಹಾಗ ನೋಡಿದ್ರೆ ಇವ್ರು ಕೇಳ್ತಾ ಇರೋ ಖಲಿಸ್ತಾನ ಅನ್ನೋದು ಸಂಪೂರ್ಣ ಸಿಖ್ ದೇಶ, ಆದ್ರೆ ಅರ್ಧ ಪಂಜಾಬ್ ದೇಶ ವಿಭಜನೆಯ ಸಮಯದಲ್ಲಿ ಪಾಕಿಸ್ತಾನವನ್ನ ಸೇರ್ಕೊಂಡಿದೆ. ಇಲ್ಲಿ ಖಲಿಸ್ತಾನ ಅಂದ್ರೆ ಪಾಕಿಸ್ತಾನದಲ್ಲಿನ ಪಂಜಾಬ್ ಅನ್ನು ಕೂಡ ಸೇರಿಸ್ಕೊಂಡಾಗಬೇಕಲ್ವಾ. ಇಲ್ಲಿ ಖಲಿಸ್ತಾನಿಗಳು ಕೇಳ್ತಾ ಇರೋದು ಭಾರತದಲ್ಲಿನ ಪಂಜಾಬ್ ಅನ್ನು ಮಾತ್ರ. ಅದರ ಅರ್ಥ ಈ ಚಳವಳಿಯ ಹಿಂದೆ ಪಾಕಿಸ್ತಾನ ಮತ್ತು ISIಗಳಿವೆ, ಅವು ಭಾರತವನ್ನ ಅಸ್ಥಿರಗೊಳಿಸೋದಕ್ಕೆ ಈ ಚಳವಳಿಗೆ ಮತ್ತೆ ನೀರೆರಿತಾ ಇವೆ. ಹಾಗಂತ ಇಡೀ ಪಂಜಾಬ್ ಖಲಿಸ್ತಾನಿಗಳನ್ನ ಬೆಂಬಲಿಸುತ್ತಾ? ಖಂಡಿತ ಇಲ್ಲ. ಅಲ್ಲಿನ ವಿದ್ಯಾವಂತ ಯುವಕರಿಗೆ ಪ್ರತ್ಯೇಕ ದೇಶದ ಬಗ್ಗೆ ಯಾವ ಆಸಕ್ತಿಯೂ ಇಲ್ಲ. ಇನ್ನು ಮಧ್ಯ ವಯಸ್ಸಿನ ಜನ ಏನಿದ್ದಾರೆ, ಅವರು ಈ ಹಿಂದೆ ಖಲಿಸ್ತಾನಿ ಚಳವಳಿ ಅನ್ನೋದು ಪಂಜಾಬನ್ನು ಹೇಗೆ ನಾಶ ಮಾಡ್ತು, ಅಭಿವೃದ್ಧಿಯಿಂದ ಹೇಗೆ ವಂಚಿತವಾಗುವ ಹಾಗೆ ಮಾಡ್ತು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಕೂಡ ಈ ಖಲಿಸ್ತಾನಿ ಚಳವಳಿಯಲ್ಲಿ ಬೇಕಾಗಿಲ್ಲ. ಈ ಕುತಂತ್ರದ ಹಿಂದಿರೋದು ಕೇವಲ ಬೆರಳೆಣಿಕೆಯಷ್ಟು ಸಿಖ್ಖರು ಮಾತ್ರ, ಅದರಲ್ಲೂ ಹೆಚ್ಚಿನವರು ವಿದೇಶಗಳಲ್ಲಿ ಕೂತಿದ್ದಾರೆ. ಹೀಗಾಗಿನೇ ನಾನಾ ದೇಶಗಳಲ್ಲಿ ಭಾರತದ ವಿರುದ್ಧ ಪ್ರಪಗಂಡ ಮಾಡುವ ಮತ್ತು ಭಾರತದ ರಾಯಭಾರ ಕಚೇರಿಗಳ ಮೇಲೆ ದಾಳಿ ಮಾಡುವ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಗಿಳಿಯುವ ಕೆಲಸಗಳು ನಡೀತಾ ಇವೆ. ಇನ್ನು ಇಲ್ಲಿ ಕೂಡ ಗಮನಿಸಬೇಕಾದ ಅಂಶ ಅಂದ್ರೆ, ಈ ಅಮೃತ್ಪಾಲ್ ಭಾರತಕ್ಕೆ ಬರೋ ಒಂದೆರಡು ವರ್ಷಗಳ ಮೊದಲು ವಿದೇಶಗಳಲ್ಲಿ ಖಲಿಸ್ತಾನಿ ಚಟುವಟಿಕೆಗಳು ವೇಗವನ್ನು ಪಡ್ಕೊಂಡು ಹಾಕಾಣ್ತಾ ಇವೆ. 2020ರಲ್ಲಿ ಅಮೆರಿಕದಲ್ಲಿ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ಖಲಿಸ್ತಾನಿಗಳು ಗಲಾಟೆ ಮಾಡಿದರು. ಅಲ್ಲಿ ಮಹಾತ್ಮ ಗಾಂಧಿ ವಿಗ್ರಹವನ್ನು ಭಗ್ನಗೊಳಿಸಲಾಯಿತು. ಅವತ್ತಿದನ್ನ ಭಾರತ ಒಕ್ಕೋರಲಿನಿಂದ ಖಂಡಿಸಬೇಕಿತ್ತು. ಆದರೆ ಇಲ್ಲಿನ ಕೆಲ ವಿವೇಕಹೀನರು ಆ ಘಟನೆಯನ್ನ ಸಂಭ್ರಮಿಸಿದ್ದು ಕೂಡ ಇತ್ತು. ಗೆಳೆಯರೇ, ಇಲ್ಲಿ ಒಂದು ಮಾತು ಹೇಳ್ತೀನಿ, ನಮಗೆ ಭಾರತದ ಯಾವುದೇ ನಾಯಕನ ಬಗ್ಗೆ ಸೈದ್ಧಾಂತಿಕವಾಗಿ ಏನೇ ಭಿನ್ನ ಅಭಿಪ್ರಾಯಗಳಿರಬಹುದು, ಆದರೆ ವಿದೇಶಗಳಲ್ಲಿ ಅವರ ಮೇಲೆ ದಾಳಿ, ವಿಗ್ರಹಗಳ ನಾಶ, ಅವಮಾನ ಇಂಥ ಘಟನೆಗಳು ಸಂಭವಿಸಿದಾಗ ಅದು ಕೇವಲ ಆ ನಾಯಕನ ಮೇಲಾಗುವ ವೈಯಕ್ತಿಕ ದಾಳಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅದು ಭಾರತದ ಮೇಲಾಗುವ ದಾಳಿ ಅನ್ನಿಸ್ಕೊಳ್ಳುತ್ತೆ ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಮರೀಬಾರದು.
ಇನ್ನು ಇದಾದ ಮೇಲೆ 2021ರಲ್ಲಿ ಇಟಲಿಯಲ್ಲಿನ ಭಾರತದ ರಾಯಭಾರ ಕಚೇರಿ ಮೇಲೆ ಖಲಿಸ್ತಾನಿಗಳು ದಾಳಿ ಮಾಡ್ತಾರೆ. ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭೇಟಿ ಕೊಟ್ಟು ವಾಪಸ್ಸಾದ ಬೆನ್ನಲ್ಲೇ ಅಲ್ಲಿನ ರಾಯಭಾರ ಕಚೇರಿಯ ಮೇಲೆ ದಾಳಿಗಳಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗುತ್ತೆ. ಹಾಗೆ ಅಮೃತ್ಪಾಲ್ ಬಂಧನಕ್ಕೆ ಮೊನ್ನೆ ಪೊಲೀಸರು ಸಿದ್ಧವಾಗ್ತಿದ್ದ ಹಾಗೆ ಬ್ರಿಟನ್ನಲ್ಲಿ ಭಾರತದ ರಾಯಭಾರ ಕಚೇರಿ ಮೇಲೆ ದಾಳಿ ನಡೆದಿದೆ. ಅಲ್ಲಿ ತ್ರಿವರ್ಣ ಧ್ವಜವನ್ನು ಇಳಿಸೋ ದುಸ್ಸಾಹಸಕ್ಕೆ ಖಲಿಸ್ತಾನಿಗಳು ಕೈ ಹಾಕಿದ್ದಾರೆ. ಅದಾದ ಕೆಲವೇ ಗಂಟೆಗಳೊಳಗೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕೂಡ ಇಂಥದ್ದೇ ದಾಳಿಯಾಗಿದೆ. ಅಲ್ಲಿ ಕೂಡ ರಾಯಭಾರ ಕಚೇರಿಗೆ ನುಗ್ಗಿ ನಮ್ಮ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ರಾಯಭಾರ ಕಚೇರಿಯ ಬಾಗಿಲು ಕಿಟಕಿಗಳನ್ನು ಧ್ವಂಸಗೊಳಿಸೋ ಕೆಲಸಕ್ಕೆ ಅನಾಗರಿಕರು ಕೈ ಹಾಕಿದ್ದಾರೆ. ಇಟಲಿಯಲ್ಲಿ ಕೂಡ ಭಾರತೀಯ ರಾಯಭಾರ ಕಚೇರಿ ಹಾಗೂ ಭಾರತೀಯರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುವ ಸಾಧ್ಯತೆಗಳಿವೆ. ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆಗಳಾಗ್ತಾ ಇವೆ. ಹಾಗೆ ಭಾರತದಲ್ಲಿನ ಸಿಖ್ರು ಈ ಖಲಿಸ್ತಾನಿಗಳ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಭಾರತದ ಧ್ವಜಕ್ಕೆ ಅವಮಾನ ಮಾಡಿದವರು ಭಾರತೀಯರೇ ಅಲ್ಲ, ಅವರು ಸಿಖ್ರು ಅಂತ ಹೇಳ್ಕೊಳ್ಳೋದಕ್ಕೆ ಕೂಡ ನಮಗೆ ನಾಚಿಕೆ ಆಗಬೇಕು ಅಂತ ಭಾರತೀಯ ಸಿಖ್ ಸಮುದಾಯ ಹೇಳ್ತಾ ಇದೆ. ಅವರು ತಮ್ಮ ದೇಶನಿಷ್ಠೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇದು ಖಲಿಸ್ತಾನಿ ಚಳವಳಿಗೆ ಇನ್ನು ಭಾರತದಲ್ಲಿ ಜಾಗ ಇರೋದಿಲ್ಲ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಈಗ ಹುಟ್ಟಿಕೊಂಡಿರೋ ಮುಳ್ಳುಗಳನ್ನ ಈಗಲೇ ಕಿತ್ತು ಹಾಕಬೇಕು, ಹಾಗಲ್ಲದೆ ಇದ್ರೆ ಮುಂದೆ ಸಮಸ್ಯೆಗಳು ಖಂಡಿತ ಇರುತ್ತವೆ. ಇದು ಗೆಳೆಯರೆ ಅಮೃತ್ ಪಾಲ್ ಸಿಂಗ್ ಅನ್ನೋ ಖಲಿಸ್ತಾನಿ ಉಗ್ರನ ಕುರಿತಾದ ಮತ್ತೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.